ರಜನಿ ಎಕ್ಸ್ಪ್ರೆಸ್, ನಾನು ರಜನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಿತ್ರದುರ್ಗದಲ್ಲಿರೋ ಭರಮಸಾಗರದ ದರ್ಶನ್ ಅವರ ಅಭಿಮಾನಿಗಳು ಅವ್ರದ್ದು ಟ್ರ್ಯಾಕ್ಟರು, ದರ್ಶನ್ ಅವ್ರದ್ದು ಕಟೌಟು ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ಅಂತ ಮೀಡಿಯಾದವ್ರು ಯಾರೂ ಪ್ರಮೋಟ್ ಮಾಡಿಲ್ಲ. ಆದರೂ ಜನಸಾಗರ ಹರಿದು ಬಂದಿದೆ. ಲೆಕ್ಕ ಇಲ್ಲದಷ್ಟು ಗಾಡಿಗಳು, ಬಾವುಟಗಳು, ಅಭಿಮಾನಿಗಳ ಪ್ರೀತಿ, ಕಿರ್ಚಾಟ, ಕೂಗಾಟ, ಜೈಕಾರ, ಕ್ರಾಂತಿ ಪ್ರಚಾರ ಹೀಗೆ ಸಾಗ್ತಾ ಇದೆ. ಏನು ಹೇಳೋದು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಭಿಮಾನಿಗಳ ಪ್ರೀತಿನ ವರ್ಣಿಸ್ಲಿಕ್ಕೆ, ಹೇಳಲಿಕ್ಕೆ ಅಥವಾ ಅವರ ಸಹಕಾರಕ್ಕೆ, ಕ್ರಾಂತಿ ಈಗ ಜಸ್ಟು ಪ್ರಾರಂಭ ಅಂತ ಹೇಳ್ಬೋದು. ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಡೇಟ್ ಅನೌನ್ಸ್ ಆದಮೇಲೆ ಇನ್ನೂ ಏನೇನು ಕತೆ ಆಗುತ್ತೋ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಆ ಲೆವೆಲಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕ್ರಾಂತಿಗಾಗಿ ನಿಂತಿದ್ದಾರೆ, ನಿಂತ್ಕೊಳ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಜೋಶಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇರ್ತೀರ ನೀವು, ಯಾವ ಆ್ಯಂಗಲಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಿರಲ್ಲ. ಇಲ್ಲಿ ನೋಡಿ, ಜನ ಹೆಂಗೆ ನೋಡಬೇಕು, ನಾನು ಹೆಂಗೆ ಎಡಿಟ್ ಮಾಡಬೇಕು, ಈ ಕಡೆ ಒಂದ್ಸಲ ತಿರುಗ್ಸೋದು, ಈ ಕಡೆ ಒಂದ್ಸಲ ತಿರುಗ್ಸೋದು, ನನಗೆ ತಲೆ ಕೆಟ್ಟೋಗುತ್ತೆ ಎಡಿಟ್ ಮಾಡಬೇಕಾದ್ರೆ. ನೆಕ್ಸ್ಟು ಇನ್ನೂ ನೀವೆಲ್ಲ ಪ್ರಮೋಟ್ ಮಾಡೇ ಮಾಡ್ತೀರಾ, ಯಾವುದಾದ್ರೂ ಒಂದು ಆ್ಯಂಗಲಲ್ಲಿ ಇಡ್ಕೊಳ್ಳಿ ಆಯಿತಾ. ಯೂಟ್ಯೂಬ್ ಸೈಜ್ಗೆ ಇಟ್ಕೊಳ್ಳಿ ನೀಟಾಗಿ, ಅಷ್ಟೇ ರಿಕ್ವೆಸ್ಟು. ಯೂನೀಕ್ ಅಂತಂದರೆ ಇದು ಆಯಿತಾ. ಇವಾಗ ದರ್ಶನ್ ಅವರು ಅಭಿಮಾನಿ ಒಬ್ಬರು ಹೇರ್ ಕಟ್ ಮಾಡಿಸಿದ್ದಾರೆ. ಹೇರ್ ಕಟ್ ಮಾಡಿಸ್ಬಿಟ್ಟು ಕ್ರಾಂತಿ ಅಂತ ಬರೆಸಿದ್ದಾರೆ. ಇಲ್ಲಿ ನೋಡಿ, ಎಷ್ಟು ಟೈಮ್ ತೊಗೊಂಡ್ರು ಏನೋ ಗೊತ್ತಿಲ್ಲ. ಚೆನ್ನಾಗಿ ಸಲೂನ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಬ್ಯೂಟಿ ಅಂತಂದರೆ ಈ ಟ್ರ್ಯಾಕ್ಟರೇ ರೀ. ಆ ತಾತ ನೋಡಿ, ಎಷ್ಟು ಚೆನ್ನಾಗಿ ಬಾವುಟ ಹಿಡ್ಕೊಂಡು ತಿರುಗಿಸ್ತಾ ಇದೆ. ಸೂರ್ಯನ ಹಾಗೆ ಮಾಡುವೆ ಯಾರ ತಂದೆ. ಇದೇನು ಗಾಡಿನೋ ಏನೋ ಗೊತ್ತಿಲ್ಲ ರೀ, ಮಸ್ತ್ ಡೆಕೋರೇಟ್ ಮಾಡಿದ್ದಾರೆ. ಇದು ನೋಡ್ತಾ ಇದ್ರೆ ನಂಗೆ ಏನು ನೆನಪಾಗ್ತಾ ಇದೆ, ಈಗ ತಾನೇ ಮದುವೆ ಗಂಡು ಮದುವೆ ಹೆಣ್ಣು ಮದುವೆ ಆದಾಗ ಕಾರಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಹಿಂಗೆ ರೆಡಿ ಮಾಡಿರ್ತಾರೆ. ಅದಕ್ಕಿಂತ ಹೆಚ್ಚು ಸುಂದರವಾಗಿ ರೆಡಿ ಮಾಡಿದ್ದಾರೆ ಅಭಿಮಾನಿಗಳು ದರ್ಶನ್ ಅವ್ರದ್ದು ಕಟೌಟ್ ಇಡಾಕೆ. ಅಯ್ಯೋ, ನಾ ಹೋಗೋ ಹಾದಿಲಿ